ನಮ್ಮ ಎಂಎಲ್ಎ ಪವರ್ ಟಿವಿಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಈಗ ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ಗೆ ಹೋಗ್ಬಿಡೋಣ ಅಲ್ಲಿಂದ ನೇರ ಸಂಪರ್ಕದಲ್ಲಿ ನನ್ನ ಕಲೀಗ್ ರಜಿನಿ ಜಾಯಿನ್ ಆಗ್ತಾ ಇದ್ದಾರೆ ಓವರ್ ಟು ಯು ರಜಿನಿ ಥ್ಯಾಂಕ್ ಯು ಸಿಂಧೂರ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದಾಗಿರುವಂತ ಜೊತೆಗೆ ರಾಜ್ಯದ ಗಮನ ಸೆಳೆದಿರುವಂತ ಕ್ಷೇತ್ರ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಈ ಬಾರಿ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಆಗ್ತಾರೆ ನಮ್ಮ ಎಂಎಲ್ಎ ಪವರ್ ಟಿವಿ ನಡೆಸ್ತಾ ಇರುವಂತ ಈ ಸಮೀಕ್ಷೆಗೆ ಜನರಿಂದ ಬಹಳ ಉತ್ತಮವಾದಂತ ಸ್ಪಂದನೆ ಸಿಕ್ಕಿದೆ ಹಾಗಾದ್ರೆ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ನಮ್ಮ ಎಂಎಲ್ಎ ಬಬಲೇಶ್ವರ ಪವರ್ ಸಮೀಕ್ಷೆ ಮುಕ್ತಾಯವಾಗಿದೆ ಬಬಲೇಶ್ವರ ಸಮೀಕ್ಷೆಯಲ್ಲಿ ಯಾರ ಪರ ಇದೆ ಜನಾಭಿಪ್ರಾಯ ಯಾರಾಗಿದ್ದಾರೆ ಅಲ್ಲಿನ ನಮ್ಮ ಎಂಎಲ್ಎ ಕಾಂಗ್ರೆಸ್ ಹಾಗೂ ಬಿಜೆಪಿ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಇದೆ ಅನ್ನೋದನ್ನ ನೋಡುವಂತಹ ಸಮಯ ಬಬಲೇಶ್ವರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರವಾದಂತಹ ಫೈಟ್ ಇದೆ ಅದು ಈ ಬಾರಿ ಅಂತ ಕಳೆದ ಮೂರು ಎಲೆಕ್ಷನ್ ಅಲ್ಲೂ ಕೂಡ ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಫೈಟ್ ಇರುವಂತದ್ದು ಕಾಂಗ್ರೆಸ್ ನಿಂದ ಕಣದಲ್ಲಿದ್ದಾರೆ ಸಚಿವ ಎಂಬಿ ಪಾಟೀಲ್ ಬಿಜೆಪಿ ಅಭ್ಯರ್ಥಿಯಾಗಿ ವಿಜುವಾಡ ಪಾಟೀಲ್ ಕಣದಲ್ಲಿದ್ದಾರೆ ಮಾಜಿ ಸಚಿವರು ಎಂಬಿ ಪಾಟೀಲ್ ಅವರು ಇನ್ನು ಬಬಲೇಶ್ವರ ಕ್ಷೇತ್ರದಿಂದ ಬಂದಂತಹ ಒಟ್ಟು ಕರೆಗಳ ಸಂಖ್ಯೆ 8448 ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾದಂತಹ ಮತಗಳ ಸಂಖ್ಯೆ 1273 ಬಿಜೆಪಿ ಪರವಾಗಿ ದಾಖಲಾದಂತಹ ಮತಗಳ ಸಂಖ್ಯೆ 3110 ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾದಂತಹ ಮತಗಳ ಸಂಖ್ಯೆ 3947 ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾದಂತಹ ಮತಗಳ ಸಂಖ್ಯೆ 118 ಬಿಜೆಪಿ ವಿರುದ್ಧ ಕಾಂಗ್ರೆಸ್ಗೆ 837 ಮತಗಳ ಮುನ್ನಡೆ ಸಿಕ್ಕಿದೆ ಬಬಲೇಶ್ವರ ಕ್ಷೇತ್ರದಿಂದ ಯಾರಾಗಿದ್ದಾರೆ ನಮ್ಮ ಎಂಎಲ್ಎ ಅನ್ನೋದನ್ನ ಗಮನಿಸೋಣ ಎಂಬಿ ಪಾಟೀಲ್ ಪರವಾಗಿ ದಾಖಲಾದಂತಹ ಶೇಕಡವಾರು ಮತಗಳು ಶೇಕಡ 47 ವಿಜುಗೌಡ ಪಾಟೀಲ್ ಪರವಾಗಿ ಬಂದಂತಹ ಶೇಕಡವಾರು ಮತಗಳು ಶೇಕಡ 37ರಷ್ಟು ಬಸವರಾಜ್ ಹೊನವಾಡ ಪರವಾಗಿ ದಾಖಲಾದಂತಹ ಶೇಕಡವಾರು ಮತ 15 ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾದಂತಹ ಮತಗಳು ಒಂದಷ್ಟು ಶೇಕಡ ಅಂದ್ರೆ ಶೇಕಡ 1ರಷ್ಟು ಬಬಲೇಶ್ವರದಲ್ಲಿ ಈ ಬಾರಿಯೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮುನ್ನಡೆ ಲಭಿಸಿರೋದನ್ನ ನಾವು ಕಾಣಬಹುದು ಎಂಬಿ ಪಾಟೀಲ್ ಮರು ಆಯ್ಕೆಗೆ ಬಬಲೇಶ್ವರ ಮತದಾರರು ಒಲವು ತೋರಿದ್ದಾರೆ ಕಾಂಗ್ರೆಸ್ ದಿಗ್ಗಜ ಎಂಬಿ ಪಾಟೀಲ್ಗೆ ವಿಜುಗೌಡ ಪಾಟೀಲ್ ಭರ್ಜರಿಯಾಗಿ ಪೈಪೋಟಿಯನ್ನ ನೀಡಿದ್ದಾರೆ ಈ ಬಾರಿ ಕೂಡ ಕ್ಷೇತ್ರದಲ್ಲಿ ಎಂಬಿ ಪಾಟೀಲ್ ಕೈ ಹಿಡಿದಿದ್ದೆ ಅಭಿವೃದ್ಧಿ ಕಾರ್ಯಗಳು ಅವರ ಕೈ ಹಿಡಿದಿದೆ ಬಬಲೇಶ್ವರದಲ್ಲಿ ಈ ಬಾರಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮುನ್ನ ನಾವು ಗಮನಿಸ್ತಾ ಇದ್ದೀವಿ ಪರ್ಸೆಂಟೇಜ್ ವೈಸ್ ನಾವು ಮತಗಳನ್ನು ನೋಡಬಹುದು ಬಿಜೆಪಿ ಶೇಕಡ 37 ಕಾಂಗ್ರೆಸ್ ಶೇಕಡ 47 ಜೆಡಿಎಸ್ ಶೇಕಡ 15 ಅದರ್ಸ್ ಶೇಕಡ 1 ಇಲ್ಲಿ ಕಾಂಗ್ರೆಸ್ ಎಂಬಿ ಪಾಟೀಲ್ ಹಿಡಿತದಲ್ಲಿರುವಂತಹ ಕ್ಷೇತ್ರ ಈ ಬಾರಿಯೂ ಎಂಬಿ ಪಾಟೀಲ್ ಅವರ ಹಿಡಿತಕ್ಕೆ ಹೋಗುವಂತಹ ಸಾಧ್ಯತೆಗಳನ್ನು ನಮ್ಮ ಎಂಎಲ್ ರಿಸಲ್ಟ್ ನೀಡ್ತಾ ಇದೆ